ಸರ್ ನೋಡಿ ಈಗ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಿ ಎಕ್ಸ್ಪೆನ್ಸ್ ನೋಡಿ ಒಟ್ಟು ಆರು ಲಕ್ಷ ನಲವತ್ತೈದು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಆಗಿದೆ ತೋಟ ಖರ್ಚು ಮಾಡಿರೋದು ಈ ಜನವರಿ ತಿಂಗಳಲ್ಲಿ ಹನ್ನೆರಡು ಸಾವಿರದ ಆರುನೂರ ಎಂಬತ್ತಿದೆ ನಾವು ಡೈಲಿ ಏನೇ ಒಂದು ರೂಪಾಯಿ ಖರ್ಚಾಯಿತು ಅಂತಂದ್ರೂ ಕೂಡ ಒಂದು ಲೇಬರ್ ಬಂದ್ರೂ ಕೂಡ ನಾವು ಏನೇ ಒಂದು ಸಣ್ಣ ಪುಟ್ಟ ಹತ್ತು ರೂಪಾಯಿ ಖರ್ಚಾಯಿತು ನಾನು ಮೆನ್ಷನ್ ಮಾಡ್ತೀನಿ ಸರ್ ಮಾಡ್ತೀವಿ ಯಾಕಂದರೆ ನಂಗೆ ಎಷ್ಟು ಲಾಭ ಆಯಿತು ಎಷ್ಟು ಖರ್ಚಾಯಿತು ಈಗ ಮಾರಿಗೋಲ್ಡ್ ಓ ಹಾಕಿದ್ವಿ ನಾಲ್ಕು ಸಾವಿರ ರೂಪಾಯಿ ಇನ್ಕಮ್ ಆಗಿದೆ ಅದನ್ನು ನಾನು ಲಾ ಮೆನ್ಷನ್ ಮಾಡಿದ್ದೀನಿ ನೋಡಿ ನಾಲ್ಕು ಸಾವಿರ ಇನ್ಕಮ್ ಇದೆ ಅಂದರೆ ನಾನು ಏನಕ್ಕೆ ಮಾರಿಗೋಲ್ಡ್ ಹಾಕಿದೆ ಅಂದರೆ ಅದಕ್ಕೆ ನೆಮೋಟರ್ಸ್ ಬರಬಾರ್ದು ಸಿಬೆಗೆ ಸೇಬಿಗೆ ನೆಮೋಟೋಟ್ಸ್ ಮಾಡೋದ್ರಿಂದ ಬರ್ದ ಒಂದು ಮರೆಗಳ್ ಹಾಕೋದ್ರಿಂದ ಅದು ಬರೋಲ್ಲ ಅನ್ನೋ ಒಂದು ಉದ್ದೇಶ ಇದರಲ್ಲಿ ನಾವು ಚಕ್ರಪಾಣಿ ಅದವರು ಯೂಟ್ಯೂಬಲ್ಲಿ ನೋಡು ನೋಡಿದೆ ಅದಕ್ಕೋಸ್ಕರ ಒಂದು ಗಿಡಕ್ಕೆ ಹಿಂದೆ ಮುಂದೆ ಹಾಕಿದೆ ಸರ್ ಸೊ ಅದು ಆಯ್ತು ಪೂಜೆ ಟೈಮಲ್ಲಿ ಒಂದು ನಾಲ್ಕು ಸಾವಿರ ರೂಪಾಯಿ ಆಗಿತ್ತು ಇದು ಇನ್ಕಮ್ ಇದೊಂದೇ ಇನ್ಕಮ್ ನಂಗೆ ಜನರೇಟ್ ಆಗಿರೋಂಥೇಳಿ ಹೋಗ್ಬಿಟ್ರೆ ಇವತ್ತು ಒಂದು ಅರವತ್ತು ಗೊನೆ ತರಿದ್ವಲ್ಲ ಅದೇ ಇನ್ಕಮ್ ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ನೀವು ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸ್ರು ಸೋಮಶೇಖರ್ ಅಂದ್ಬಿಟ್ಟು ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎನ್ ಏನು ಮಾಡಿರೋಂಥದ್ದು ಇವಾಗ ಎರಡು ಒಂದು ಒಂದು ವರ್ಷಗಳಿಂದ ಈಚೆಗೆ ನಾನು ವ್ಯವಸಾಯ ಮಾಡಬೇಕು ಅಂತ ನಾನು ನಮ್ಮ ಏನು ನಮ್ಮ ಜಮೀನಿತ್ತು ನಮ್ಮ ಜಮೀನು ವ್ಯವಸಾಯ ಶುರು ಮಾಡಿದ್ದೀವಿ ಬಟ್ ನಾನು ಎಕ್ಸ್ಟೆನ್ಷನ್ ಆಫೀಸರ್ಗೆ ಚಾಮರಾಜನಗರ ಮಿಲ್ಕ್ ಯೂನಿಯಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ಗೆ ಸದ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ನಾವು ಪ್ಯಾಷನ್ ಆಗಿ ಒಂದು ಅಗ್ರಿಕಲ್ಚರ್ ಅಂತಂದರೆ ಒಂದು ಭಾಳ ಖುಷಿಯಾಗಿ ನಾವು ಇದರಲ್ಲಿ ನನಗೆ ನೆಮ್ಮದಿ ಇರೋದರಿಂದ ಹೆಚ್ಚಿಗೆ ಅಲ್ಲಿ ಕೆಲಸ ಪಡೆ ಕೆಲಸ ರಜೆ ದಿನಗಳಲ್ಲಿ ಇಲ್ಲೂ ಬಂದು ಕಾಲ ಕಳಿಬೋದು ಮತ್ತು ಇನ್ನೊಬ್ಬರಿಗೆ ಒಂದು ಮಾದರಿ ಒಂದು ತೋಟ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೂ ಇನ್ನೊಬ್ಬರು ನೋಡಿ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ಇದ್ರದ್ದು ನಾವು ಹಿಂದೇನು ಕಬ್ಬು ಬೆಳಿತಿದ್ವಿ ಕಬ್ಬಲ್ಲಿ ಹೆಂಗೆ ಅಂತಾರೆ ಒಂದು ಎಕರೆ ನಾವು ಕಬ್ಬು ಬೆಳೀತು ಅಂತಂದ್ರೆ ಇವತ್ತೆಲ್ಲ ಇಂಥ ಈ ನಮ್ಮ ಜಮೀನುಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಟನ್ನು ಇಳುವರಿ ಬರ್ತಿತ್ತು ಎಪ್ಪತ್ತರಿಂದ ಟನ್ ಇಳುವರಿ ಅಂದರೆ ಒಂದು ಟನ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಇದೆ ಬಟ್ ನಾವು ತೆರೆಯೋ ತರಗೂಲಿನೇ ಎಂಟುನೂರು ರೂಪಾಯಿ ಬೀಳ್ತಿತ್ತು ಅಲ್ಲಿಂದ ನಾವು ರೋಡ್ಗೆ ಸಾಗಿಸ್ಬೇಕು ಅಂತಂದರೆ ಇನ್ನೂರೈವತ್ತು ರೂಪಾಯಿ ಗಾ ಬ ಲಾ ಲಾ ಗಾಡಿ ಬಾಡಿಗೆ ಬರ್ತಿತ್ತು ಮತ್ತು ಅಲ್ಲಿಂದ ನಾವು ಫ್ಯಾಕ್ಟ್ರಿಗೆ ಕಳಿಸ್ಬೇಕು ಅಂತಂದ್ರೆ ಮುನ್ನೂರು ಹದಿನೈದು ರೂಪಾಯಿ ಖರ್ಚಿದೆ ಇದೆಲ್ಲ ಅಂದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಲಿ ನಮ್ಗೊಂದು ಎಂಟುನೂರೈವತ್ತು ಒಂದು ಇನ್ನೂರೈವತ್ತು ಸಾವಿರದ ನೂ ನೂರು ಸಾವಿರದ ನೂರು ಒಂದು ಲಾರಿ ಮುನ್ನೂರು ಸಾವಿರದ ನಾಲ್ ರೂಪಾಯಿ ಹೋಯ್ತು ಅಂತಂದರೆ ಇನ್ನೊಂದು ಸಾವಿರದ ನೂರು ರೂಪಾಯಿ ಉಳ್ಕೊಳ್ಳೋಂಥದ್ದು ಸೊ ಸಾವಿರದ ನಾನ್ನೂರು ರೂಪಾಯಿಯಲ್ಲಿ ನಮಗೆ ಗೊಬ್ಬರದ ಖರ್ಚು ಉಳುಮೆ ಖರ್ಚು ಇದು ಇಲ್ಲಾಂದ್ರೆ ಅಂದರೆ ನಮಗೊಂದು ಟನ್ಗೆ ನಾವು ಎಷ್ಟೇ ನಾವೇ ದುಡಿಮೆ ಮಾಡ್ತೀವಿ ಅಂತಂದ್ರೂ ಎಂಟುನೂರು ರೂಪಾಯಿ ಖರ್ಚು ಬೀಳುತ್ತದೆ ಇನ್ನೊಂದು ಎಂಟುನೂರು ರೂಪಾಯಿ ಉಳಿತದೆ ಒಂದು ಅರವತ್ತು ಟನ್ನು ಎಪ್ಪತ್ತು ಟನ್ ಮ್ಯಾಕ್ಸಿಮಮ್ ಎಪ್ಪತ್ತು ಟನ್ನು ಅಂತಂದ್ರೂ ಎಂಟುನೂರು ರೂಪಾಯಿ ಅಂತಂದರೆ ಎಂಟು ಏಳು ಐವತ್ತಾರು ಸಾವಿರ ರೂಪಾಯಿ ಸಿಗೋಂಥದ್ದು ನಾವು ಕೂಲಿ ಅಂದರೆ ಒಂದು ವರ್ಷಕ್ಕೆ ಒಂದು ಐವತ್ತು ಐವತ್ತರಿಂದ ಐವತ್ತಾರು ಸಾವಿರ ರೂಪಾಯಿ ಅಂತ ಸಿಗುವಂಥದ್ದು ಒಂದು ಎಕರಲ್ಲಿ ಒಂದು ಎಕರೆಗೆ ಏನಾರು ನಾವು ಕೆ ಸದ್ಯಕ್ಕೆ ನಮ್ಮ ಸರ್ಕಾರದಿಂದ ಏನಪ್ಪ ಬಿ ಇದೆಲ್ಲ ಫ್ರೀ ಇರೋದ್ರಿಂದ ನಾವು ಕೆ ಬೀದು ಕಟ್ಬೇಕು ಅನ್ನೋ ಬತ್ತು ಮುಂದಿನ ದಿನಗಳಲ್ಲಿ ಬರ್ಬೋದು ಇಲ್ಲ ಬರದೇ ಇರ್ಬೋದು ಅದನ್ನೇ ಖರ್ಚಿದ್ರೆ ಮತ್ತು ಮೋಡರು ರಿಪೇರಿ ಪೈಪ್ ರಿಪೇರಿ ಅಂತ ಒಂದು ಆರು ಏಳು ಸಾವಿರ ತಗೋದ್ರೆ ಸರ್ ಒಂದು ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅದೇನು ಮೊದಲೆಲ್ಲ ವರ್ಷಕ್ಕೆಲ್ಲ ತರಕತ್ತಿದ್ರು ಇವಾಗ ಒಂದು ವರ್ಷ ಮೂರು ತಿಂಗಳು ಒಂದು ವರ್ಷ ನಾಲ್ಕು ತಿಂಗಳೆಲ್ಲ ಕಬ್ಬು ತರೀತಾರೆ ನಾವು ಒಂದು ಸರಿ ನಾವು ಫಸಲು ಮಾಡ್ತೀವಿ ಅಂತಂದರೆ ಮೂರು ವರ್ಷಕ್ಕೆ ಎರಡು ಬೆಳೆ ಮಾತ್ರ ನಾವು ಎ ಮೂರು ವರ್ಷಕ್ಕೆ ಎರಡೇ ಬೆಳೆ ನಮಗೆ ಕಬ್ಬು ಸಿಗೋಂಥದ್ದು ಕಬ್ಬು ಸಿಗುತ್ತೆ ಸೊ ನಮಗೆ ಮೂರು ವರ್ಷಕ್ಕೆ ನಮಗೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಕೆಲವ್ರು ಹೇಳ್ಬೋದು ಒಂದು ಎಕರೆಗೆ ನೂರು ಟನ್ ಬೆಳಿಬೋದು ಕ ಒಂದು ಸಾವಿರ ರೂಪಾಯಿ ಕ ಆದರೂ ನಮಗೆ ಒಂದು ಲಕ್ಷ ಸಿಕ್ಬಿಡುತ್ತೆ ಅಂತ ಬಟ್ ನಮ್ಮ ಪ್ರತಿ ಸತಿ ನೂರು ಟನ್ ಸಿಗೋಲ್ಲ ಸ್ಟಾರ್ಟಿಂಗಲ್ಲಿ ಹೊಸ ಮಣ್ಣಿದ್ದಾಗ ಒಳ್ಳೆ ಗೊಬ್ಬರ ಹಿಂದೆ ಎಲ್ಲ ಯಾವ್ದು ಯಾವುದೇ ರೀತಿ ಕಬ್ಬೆ ಬೆಳೆದಿಲ್ಲ ಆ ಹೊಸದಾಗಿರೋಂಥ ಮಣ್ಣು ಹಾಕ್ತಾ ಬೇಕಾದ್ರೆ ನಮಗೆ ನೂರು ಟನ್ ಸಾಧ್ಯತೆ ಇದೆ ಬಟ್ ನಾವು ರೆಗ್ಯುಲರ್ ನಾವೀಗ ಎತ್ತದ ನಾನು ಬುದ್ಧಿ ಬರೋಕ್ಕೆ ಮುಂಚೆಯಿಂದ ನಾವು ಕಬ್ಬು ಬೆಳಿತಿದ್ದೀವಿ ನಮ್ಮದೆಲ್ಲ ಅವರದು ಸಾವಿರ ಅರವತ್ತರಿಂದ ಎಪ್ಪತ್ತು ಟನ್ ಮಾತ್ರ ಸಿಗ್ತಿದೆ ಅದಕ್ಕೋಸ್ಕರ ನಾವು ಈಗ ಕಬ್ಬು ಬೆಳೆದ ಬಿಡೋದ ಕಬ್ಲೆ ಬೇಡ ತೋಟದ ವಿಚಾರಕ್ಕೆ ಹೋಗುವ ಯಾಕಂತಂದ್ರೆ ಕಬ್ಬಲ್ಲಿ ನೀವು ಹೇಳ್ದಂಗೆ ನಾನು ಹೇಳ್ದಂಗೆ ಈಗ ಒಂದ್ ಎಕರೆಗೆ ನಮ್ಗೆ ಅವರೇಜ್ ಒಂದು ಐವತ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಅದೇನು ಒಂದು ಬೆಳೆಗೆ ಈಗ ನಮ್ ಒಂದು ಮೂರು ವರ್ಷಕ್ಕೆ ಎರಡು ಬೆಳೆ ಅಂತಂದ್ರೆ ಮೂರು ವರ್ಷಕ್ಕೆ ನಮ್ಗೆ ಒಂದು ಒಂದ್ ಎಕರೆಗೆ ಒಂದು ಲಕ್ಷ ಮಾತ್ರ ಸಿಗುತ್ತೆ ಸರ್ ಹೌದು ಹೌದು ಈ ಅದರಿಂದ ಇವತ್ತಿನ ಖರ್ಚು ವೆಚ್ಚಗಳ ಲೆಕ್ಕಾಚಾರ ಮಾಡುದು ಅಂತಂದ್ರೆ ನಮ್ ಕಬ್ಬಲ್ಲಿ ಯಾವುದೇ ರೀತಿ ಒಂದು ಲಾಭ ಕಡಿಮೆ ಅನ್ನೋ ಅನ್ನೋ ಉದ್ದೇಶದಿಂದ ನಾವೀಗ ಸುಭಾಷ್ ಪಾಳಕರ್ ಅವರು ನಮ್ಮ ಆಂಧ್ರ ಕಡೆಯೋ ಅವರು ಇದು ಮಾಡ್ತಾರೆ ಬಟ್ ನಮ್ಮಲ್ಲಿ ಅವ್ರ ಶಿಷ್ಯರು ಒಬ್ರು ಪ್ರಸನ್ನ ಮೂರ್ತಿ ಅಂತ ಇದ್ದಾರೆ ಅವ್ರು ಯೂಟ್ಯೂಬಲ್ಲೇ ಮಾಡೋಂಥದ್ದು ಅವ್ರದ್ದು ಒಂದು ಸಲಹೆಗಳನ್ನ ತಗೊಂಡು ಮತ್ತು ಅವ್ರ ಯೂಟ್ಯೂಬಲ್ಲಿ ನೋಡಿ ಒಂದು ಈಗ ಫೈ ಲೇಯರ್ದು ಒಂದು ಪ್ರಾ ಪ್ಲ್ಯಾನ್ ಮಾಡ್ಕೊಂಡು ಈಗ ಅಡಿಕೆ ತೆಂಗು ಮತ್ತು ಬಟರ್ ಫೂಟು ಮತ್ತು ಜಾಯ್ಕಾಯಿ ಮತ್ತು ಅವ್ರಗಳ ಮಧ್ಯೆ ನೈಟ್ರೋಜನ್ ಫಿಕ್ಸೇಷನ್ಗೆ ನುಗ್ಗೆಕಾಯಿದು ಮರ ಮತ್ತು ಗಿರಿಶಿಡಿಯ ಓಕೆ ಆ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಇನ್ನೊಂದು ಎಕರೆಗೆ ಏನು ಮಾಡಿದ್ದೀನಿ ಅಂತಂದರೆ ಈಗ ನನಗೆ ಒಂದೇ ಸಾರಿ ಎಲ್ಲ ಅಡಿಕೆ ಹಾಕಿಬಿಟ್ರೆ ಮುಂದಿನ ದಿನಗಳಲ್ಲಿ ಅಡಿಕೆ ರೇಟ್ ಬಿಳೋ ಸಾಧ್ಯತೆ ಇರ್ಬೋದು ಇಲ್ಲ ಇರ್ಬೋದು ಬಟ್ ಇನ್ನೊಂದು ಎಕರೆ ಏನಾದರೂ ನಾವು ತೈವನ್ ಸೀಬೆ ಅಂತ ಒಂದು ಹಾಕೊಂಡಿದ್ದೀನಿ ಅದೊಂದು ನಾಲ್ಕು ವರ್ಷ ಒಂದು ಐದು ವರ್ಷ ಆದಮೇಲೆ ಕ್ರಾಪ್ ಚೇಂಜ್ ಮಾಡ್ಕೋಬೋದು ಬೇರೆ ಏನಾದರೂ ಆವತ್ತಿನ ದಿನಗಳಲ್ಲಿ ಆ ಟ್ರೆಂಡಲ್ಲಿ ಯಾವುದು ಪ್ರಾಫಿಟಬಲ್ ಇರುತ್ತೆ ಅದನ್ನು ಮಾಡೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನು ತೋಟ ಮಾಡೋಕ್ಕೋಗಿಲ್ಲ ಸರ್ ಇಲ್ಲೊಂದು ಎಕರೆ ನಾವು ತೈವನ್ ಸೀಬೆ ಹಾಕೊಂಡಿದ್ದೀವಿ ಇಲ್ಲಾಂದರೆ ಅದನ್ನು ಕೂಡ ನಾನು ಈ ಫೈಲ್ ಏಯರ್ಲೆ ಮಾಡ್ತಿದ್ದೆ ಸರ್ ಈಗ ನೀವು ಎಷ್ಟು ಎಕರೆ ಬೆಳೆದಿದ್ರಿ ಸರ್ ಒಟ್ಟು ಈಗ ಇಲ್ಲಿ ಮೂರು ಎಕರೆ ಇದೆ ಸರ್ ಮೂರು ಎಕರಲ್ಲಿ ಎರಡು ಎಕರೆಗೆ ನಾವು ಆ ಥರ ಫೈವ್ ಇಯರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಡಿಕೆ ಮತ್ತೆ ತೆಂಗದು ಒಂದು ಎಕರೆಗೆ ತೈವನ್ ಸೀಬೆ ಹಾಕೊಂಡಿದ್ದೀವಿ ಸರ್ ಈಗ ಫಸ್ಟಿಂದ ಬಂದ್ಬಿಡೋಣ ನೀವು ಕಬ್ಬಿನಿಂದ ತೋಟಕ್ಕೆ ಬಂದ್ರಿ ಹ್ಞೂ ಸರ್ ಸೀಬೆ ತೋಟ ಅಂತ ಅನ್ಕೊಂಡ್ರಿ ಸರ್ ಎಷ್ಟು ಖರ್ಚಾಯಿತು ನಿಮಗೆ ಕಬ್ಬು ವರ್ಷ ವರ್ಷಕ್ಕೂ ಚೇಂಜ್ ಮಾಡ್ತಾನೆ ಇರಬೇಕು ಹೌದು ಸರ್ ಅದು ಇನ್ವೆಸ್ಟ್ ಆಗ್ತಾನೆ ಇರುತ್ತೆ ಲಾಭನೂ ಬರುತ್ತೆ ಹೌದು ತಿರ್ಗಾ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಒಂದರ ಏನೋ ಸೈಕಲ್ ಹೊಡೆದಂಗೆ ಹೌದು ಚಕ್ರ ಇರುತ್ತೆ ಖರ್ಚ್ ಮಾಡ್ತಾ ಇರ್ತೀವಿ ಈಗ ನೀವು ತೋಟಕ್ಕೆ ಒಂದ್ಸಲ ಇನ್ವೆಸ್ಟ್ ಮಾಡಬೇಕು ಹೌದು ಅದನ್ನ ಎಷ್ಟು ಮಾಡಿದ್ರಿ ಸರ್ ಇವಾಗ ಒಟ್ಟಾರೆ ನನಗೆ ಇವತ್ತಿನ ದಿನಕ್ಕೆ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೂರು ಎಕರೆ ಖರ್ಚಾಗಿದೆ ಸರ್ ಆರು ಲಕ್ಷ ಐವತ್ತು ಸಾವಿರ ಏನ್ ಖರ್ಚಾಯಿತು ಏನು ಖರ್ಚು ಮಾಡಿ ಸರ್ ಆರು ಲಕ್ಷ ಐವತ್ತು ಸಾವಿರ ಅಂದ್ರೆ ನಮ್ಮದು ಮೇಲ್ಗಡೆ ಈ ಸೀಬಿ ಇದೆಯಲ್ಲ ಸರ್ ಈ ಸೀಬೇಲಿ ಅಲ್ಲಿ ಲಾಸ್ಟಲ್ಲಿ ಒಂದು ಎರಡು ಪಾತ್ ಇದೆ ಅಂದರೆ ಒಂದು ಇಪ್ಪತ್ತು ಹದಿನ ಹದಿನೈದು ಕುಂಟೆ ಅಷ್ಟು ಮಣ್ಣು ಐಟಿತ್ತು ಒಂದು ಆರಡಿ ಐಟು ಆ ಮಣ್ಣಿನಲ್ಲ ಕೆಳಗಡೆ ನಮ್ಮದು ಒಂದು ಎರಡು ಎಕರೆ ಜಮೀನಿದೆ ಇದೆ ಏನು ಫೈಲ್ಯರ್ ಪ್ಲ್ಯಾನ್ ಮಾಡಿದ್ದೀನಲ್ಲ ಅಲ್ಲಿ ತೋಟ ಮಾಡೋಕ್ಕೂ ಮುಂಚೆನೆ ಸ್ವಲ್ಪ ಹಳ್ಳ ಇರೋದ್ರಿಂದ ಹಳ್ಳ ಸ್ವಲ್ಪ ಫಿಲ್ ಆಗಲಿ ಅಂದ್ಬಿಟ್ಟು ಒಂದು ಅರವತ್ತೈದು ಸಾವಿರ ರೂಪಾಯಿ ಅಷ್ಟು ಖರ್ಚಾಗಿ ಇತ್ತು ಅದಕ್ಕೆ ಮಣ್ಣು ಉಡ್ಸೋಕ್ಕೋಸ್ಕರ ಅದಾದಮೇಲೆ ಒಂದು ಅರವತ್ತು ಸಾವಿರ ರೂಪಾಯಿಗೆ ಇದು ಡ್ರಿಪ್ ಖರ್ಚಾಗಿದೆ ಸರ್ ಓಕೆ ಅದು ಹೆಚ್ಚುವರಿ ಖರ್ಚು ಅದು ಬಿಟ್ರೆ ಇನ್ನೂ ನಮಗೆ ಇವರು ಬಸರವಾಳ ಅವರು ನಮ್ಮ ಫ್ರೆಂಡು ಅವ್ರು ನಮ್ಮ ಪರಿಚಯ ಆದ್ಮೇಲೆ ನಮಗೆ ಎಲ್ಲ ಸೀಬೆ ಕೊಡ್ಸ್ಕೊಟ್ರು ಒಂದು ಗಿಡ ಸೀಬೆ ತೈವನ್ ಮತ್ತು ವೈಟ್ ಮತ್ತು ತೈವನ್ ಪಿಂಕು ಅದಕ್ಕೂ ಕಾಸ್ಟ್ ಎಪ್ಪತ್ತು ರೂಪಾಯಿ ಬಿದ್ದಿದೆ ಮತ್ತೆ ತೆಂಗ್ ಅಡಿಕೆನೂ ಅವರೇ ಕೂಡ ಕೊಡ್ಸಿಕೊಟ್ರು ನಮಗೆ ಅವ್ರು ನಲವತ್ತೈದು ರೂಪಾಯಿಗೆ ಭೂಕಂ ಬುದ್ಧಿ ಇದು ಭದ್ರಾವತಿ ಕಡೆ ಅಂದ್ಬಿಟ್ಟು ಕಳಿ ಕೊಡಿಸ್ಕೊಟ್ರು ಅವರು ಎಂಟುನೂರ ಐವತ್ತು ಅಡಕೆ ಗಿಡ ಕೊಡ್ಸ್ಕೊಟ್ಟಿದ್ದಾರೆ ಮತ್ತೆ ಒಂದು ಅರವತ್ತೈದು ತೆಂಗ್ ತರ್ಸಿದೀವಿ ಅದು ನಮ್ಮ ನಿಯರ್ ಇಲ್ಲೇ ತರಿಸಿದ್ದು ಅದನ್ನು ನೂರು ರೂಪಾಯಿ ಬೀಳ್ತದೆ ಒಂದು ತೆಂಗೊಂದು ಗಿಡಕ್ಕೆ ಇಷ್ಟು ಸರ್ ಇಷ್ಟಕ್ಕೆ ಇಷ್ಟು ಮತ್ತೆ ಅದೆಲ್ಲ ಲೇಬರ್ ಖರ್ಚುಗಳು ಮತ್ತೆ ಮತ್ತೆ ಗೊಬ್ಬರ ಲಾಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ ಒಂದು ಎಕರೆಗೆ ಹತ್ತು ಟ್ರಾಕ್ಟರ್ ಗೊಬ್ಬರ ರೀತಿಲಿ ಒಟ್ಟಾರೆ ನಾನು ಮೂವತ್ತು ಟ್ರಾಕ್ಟರ್ ಗೊಬ್ಬರ ಹೊಡಿಸಿದೀನಿ ಒಂದು ಟ್ರಾಕ್ಟರ್ ಗೊಬ್ಬರಾಗೆ ಸರ್ ಒಟ್ಟಾರೆ ಎರಡುವರೆ ಸಾವಿರ ರೂಪಾಯಿ ಬೀಳುತ್ತೆ ಅದೊಂದು ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಯಾವ ರೀತಿ ಗೊಬ್ಬರ ಅದು ಸರ್ ನಮಗೆ ತಿಪ್ಪೆ ಗೊಬ್ಬರ ಸರ್ ತಿಪ್ಪೆ ಗೊಬ್ಬರ ಸರ್ ಕಬ್ಬು ಬೆಳೀತಿದಾಗ ನೀವು ಕೆಮಿಕಲ್ ಆಗ್ತಾನೆ ಇಲ್ಲ ಕಬ್ಬು ಬೆಳೀತಿದಾಗ ನಾವೆಲ್ಲ ಕೆಮಿಕಲ್ ಹಾಕ್ತಿದ್ವಿ ಸರ್ ಎಲ್ಲ ಪೂರ್ತಿ ಡಿ ಎ ಪಿ ಯೂರಿಯಾ ಇಪ್ಪತ್ತಿಪ್ಪತ್ತು ಪೊಟ್ಯಾಶ್ ಎಲ್ಲ ಹಾಕ್ತಿದ್ವಿ ಬಟ್ ನಾನೇನು ಮಾಡಿದೆ ಅಂದರೆ ಈಗ ಅಷ್ಟೆಲ್ಲ ಖರ್ಚುಗಳು ಜಾಸ್ತಿ ಆ ಖರ್ಚುಗಳನ್ನ ಅವಾಯ್ಡ್ ಮಾಡ್ಕೋಬೇಕು ಇನ್ನು ಮುಂದಿನ ದಿನಗಳಲ್ಲಿ ಲೇಬರ್ಗಳು ಸಿಗಲ್ಲ ಲೇಬರ್ಗಳ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನಾವು ನ್ಯಾಚುರಲ್ ಫಾರ್ಮಿಂಗ್ ಹೋಗ್ಬೇಕು ಅಂದ್ಬಿಟ್ಟು ನಾವು ಈಗ ಫೈಲ್ ಇಯರ್ ಪ್ಲಾನಿಂಗ್ ಮಾಡೋ ಉದ್ದೇಶನೇ ನ್ಯಾಚುರಲ್ ಫಾರ್ಮಿಂಗ್ ಹೋಗಬೇಕು ಅಂತ ಸರ್ ನ್ಯಾಚುರಲ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಇಲ್ಲ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ ಏನಕ್ಕೆ ಅಂತಂದ್ರೆ ಈಗ ನಮ್ದು ಹಿಂದೆ ಕೆಮಿಕಲ್ ಎಲ್ಲ ಹಾಕಿ ಮಣ್ಣೆಲ್ಲ ಹಾಳಾಗಿದೆ ಈಗ ನಾವು ಡೈರೆಕ್ಟ್ ಆಗಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಹೋಗ್ಬೇಕು ಅಂತಂದ್ರೆ ಈಗ ಅದಕ್ಕೆ ಗ್ಲಿರ್ಸಿಡಿಯಾ ಇರಬೇಕು ಹೌದು ಮತ್ತೆ ನುಗ್ಗೆ ಮರ ಇರಬೇಕು ಇವಾಗ ನಾವು ಪ್ಲಾಂಟೇಶನ್ ಮಾಡೋದ್ರಿಂದ ಆ ನುಗ್ಗೆ ಮರ ಮತ್ತೆ ಗ್ಲೀರ್ ಏನಿದೆ ಅದು ಯಥೇಚ್ಛವಾಗಿ ಸೊಪ್ಪರ ಅಷ್ಟು ಮಟ್ಟಕ್ಕೆ ಬೆಳೆದಿಲ್ಲ ಸರ್ ಅದು ಯಾವಾಗ ನಮ್ಗೆ ಕಂಪ್ಲೀಟ್ ಆಗಿ ನಮಗೆ ಗ್ಲೀರಿ ಸಿಡಿ ತುಂಬ ಸೊಪ್ಪು ಕೊಡುತ್ತೆ ಮತ್ತೆ ನುಗ್ಗೆ ಸೊಪ್ಪಲ್ಲಿ ನಮಗೆ ಪ್ರತಿ ಮರದಲ್ಲಿ ಒಂದು ಹತ್ತು ಕೆಜಿ ಕೆ ಜಿ ಸೊಪ್ಪು ಬರುತ್ತೆ ಅಲ್ಲಿಂದ ಆಚಿಕೆ ನಾವು ಕಂಪ್ಲೀಟ್ ಆಗಿ ನಾವು ಡಿ ಎ ಪಿ ಯುರಿಯಾ ಏನಿದೆ ಅದನ್ನ ಸ್ಟಾಪ್ ಮಾಡ್ತೀವಿ ಸರ್ ಈಗ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಎಷ್ಟು ಸರ್ ಈಗ ಫಾರ್ಟಿ ನಾವು ಕೆಮಿಕಲ್ ಯೂಸ್ ಮಾಡಿದ್ರೆ ಸಿಕ್ಸ್ಟಿ ನಾವು ಆರ್ಗಾನಿಕೇ ಯೂಸ್ ಮಾಡ್ತಿದ್ದೀವಿ ಸರ್ ಜೀವಾಮೃತ ಮತ್ತಿಗೆ ಇಲ್ಲೇ ನೀವು ನೋಡೋದಂಗೆ ತಿಪ್ಪೆ ಗೊಬ್ಬರ ಇದೆ ಇದಕ್ಕೆ ನಾವು ಈಗ ನಮ್ಮ ಪಣಿಯವರು ಚಾಮರಾಜನಗರದಲ್ಲಿ ಪಣಿ ಅನ್ಬಿಟ್ಟು ನಮ್ಮ ಪಣಿರಾಜ್ ಅನ್ಬಿಟ್ಟು ನಮ್ಮ ಫ್ರೆಂಡ್ ಇದಾರೆ ಅವರ ಒಂದು ಸಲಹೆ ಪ್ರಕಾರ ಒಂದು ಮೂರು ಟ್ರ್ಯಾಕ್ಟ್ರ್ ಗೊಬ್ಬರಕ್ಕೆ ಅಂದರೆ ಇನ್ನೂರು ಲೀಟ್ರ್ ನೀರಿಗೆ ಹತ್ತು ಲೀಟರ್ ಗಂಜೋಳ ಹಾಕಿ ಒಂದು ಬಂಪರ್ ಕಿಟ್ ಅಂತ ಬರುತ್ತೆ ಟ್ರೈ ಕೊಡರ್ಮ ಸೂಡಂಬನಸು ಒಂದೊಂದು ಲೀಟರ್ ಮತ್ತು ಅಜಾಜ್ ಸ್ಪ್ರಲ್ ಅಂದ್ಬಿಟ್ಟು ಒಂದು ಲೀಟರ್ ಅದನ್ನು ಹತ್ತು ಲೀಟ್ರ್ ಗಂಜೋಳಕ್ಕೆ ಮಿಕ್ಸ್ ಮಾಡಿ ಓಕೆ ಅದನ್ನು ಇನ್ನೂರು ಲೀಟ್ರ್ ನೀರು ಜೊತೆಲಿ ಮಿಶ್ರಣ ಮಾಡಿ ಅದ್ರ ಜೊತೇಲಿ ಹತ್ತು ಹಚ್ಚು ಬೆಲ್ಲ ಮತ್ತು ಹತ್ತು ಎರಡು ಎರಡು ಕೆ ಜಿ ಕಡಲೆ ಇಟ್ಟು ಅದನ್ನು ಹತ್ತು ದಿನಗಳ ಕಾಲ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ರೊಟೇಷನ್ ಮಾಡಿ ಈಗ ಹತ್ತು ದಿನ ಆಯಿತು ಲಾಸ್ಟು ಮೂವತ್ತನೇ ತಾರೀಕಲ್ಲಿ ಹಾಕಿದೆ ಇವತ್ತು ತಾರೀಕು ಎಂಟು ಒಂಬತ್ತು ದಿನ ಆಯ್ತು ಈಗ ನಾನು ಅದನ್ನು ತಿಪ್ಪೆ ಗೊಬ್ಬರಕ್ಕೆ ಹಾಕಿ ಮಿಶ್ರಣ ಮಾಡಿ ಮತ್ತೆ ಮಲ್ಸ್ ಮಾಡಿ ಮತ್ತೊಂದು ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ನಾನು ಅಡಿಕೆಗೆ ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರ್ ಓಕೆ ಸರ್ ಓಕೆ ಏನೋ ಇದೆಲ್ಲ ಯಾವಾಗ ಹಾಕಿದ್ದು ಎಷ್ಟು ಸರ್ ಇದು ಸಿ ಬಿ ಹಾಕಿದ್ದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಸರ್ ಈಲ್ಡ್ ಯಾವಾಗ ಬರುತ್ತೆ ಸರ್ ಇವಾಗ ಇವಾಗೆಲ್ಲ ಕಾಯಿ ಬಿಟ್ಟಿದ್ದೀವಿ ಎಂಟು ತಿಂಗಳಾದ್ಮೇಲೆ ನಾವು ಕಾಯಿ ಬಿಟ್ಟಿದ್ದೀವಿ ಹಾಂ ಈಗ ಇನ್ನೊಂದು ಎರಡು ತಿಂಗಳಲ್ಲಿ ನಮಗೆ ಕಾಯಿ ಬರೋ ಸಾಧ್ಯತೆ ಇದೆ ಸರ್ ಓಕೆ ಅಂದರೆ ಒಂದು ವರ್ಷದೊಳಗಡೆ ಸಿಕ್ಬಿಡುತ್ತೆ ಹ್ಞೂ ಸರ್ ಹಾಂ ಹಾಂ ಪ್ಲಾನ್ ಇಲ್ಲ ಸರ್ ಪ್ಲಾನ್ ಏನ್ ಇರ್ಲಿಲ್ಲ ಇವತ್ತೆಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಮತ್ತೆ ಯಾವ್ದೇ ರೀತಿಯ ತರಕಾರಿಗಳು ನಾವು ಬೆಳಿಬೇಕು ಅಂತ ತರಕಾರಿಗಳು ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ರೀತಿಯಲ್ಲಿ ದರಗಳಿಲ್ಲ ಯಾವ ಟೈಮಲ್ಲಿ ಜಾಸ್ತಿ ಆಗೋದ್ ಕಡಿಮೆ ಆಗ್ಬೋದು ಅದು ಇಸ್ಪೇಟ್ ಗಿಂತ ಒಂದು ವ್ಯವಸಾಯ ಅನ್ನೋದು ಈ ತರಕಾರಿ ಅನ್ನೋದು ಇಸ್ಪೇಟ್ ಗಿಂತ ಬಹಳ ಕೀಳ್ ಹೋಗಿದೆ ಯಾಕಂತಂದ್ರೆ ಮೊದ್ಲಂಗೆ ನಾವು ಖರ್ಚು ಜಾಸ್ತಿ ಸಿಕ್ಕಾಪಟ್ಟು ಮೊದಲು ಎಲ್ಲ ಆಳ್ಗಳೆಲ್ಲ ನಾವು ಎಲ್ಲ ಮನೆಯವರೇ ಲೇಬರ್ ಹಾಕ್ತಿದ್ವಿ ಏನ್ ಖರ್ಚುಗಳು ಸ್ವಲ್ಪ ಲಾಸ್ ತಡಿತಿತ್ತು ಈಗ ಮನೇಲಿ ದುಡಿಯೋರು ಕಡಿಮೆ ಎಲ್ಲ ನಾವು ಆಳ್ಗಳ್ ಲೇಬರ್ ತಗ ಮಾಡ್ಬೇಕು ಖರ್ಚು ಮಾಡಬೇಕು ಮತ್ತೆ ಇವತ್ತಿನ ಕೆಮಿಕಲ್ ಹಾಕಬೇಕು ನಾವು ತರಕಾರಿಗಳು ಮಾಡಬೇಕು ಅಲ್ಲಿ ಎಲ್ಲ ಕಮಿಷನ್ಗಳು ಎಲ್ಲ ನೋಡ್ತಾ ಇದ್ರೆ ನಮ್ಗೆ ಲಾಸ್ ಆಗುತ್ತೆ ಆದಷ್ಟು ನಾವು ಮರದ ಫಸ್ಲ್ಗೆ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ಹಣ್ಣೊಂದು ತೋಟ ಮತ್ತೆ ಅಡಿಕೆ ತೆಂಗಿ ಬಂದಿರೋ ಉದ್ದೇಶನೇ ಅದು ಸರ್ ಓಕೆ ಸರ್ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಹೌದು ಸ್ವಲ್ಪ ವರ್ಷ ಸರ್ ಈಗ ಹೆಂಗಿದೆ ಅಂದ್ರೆ ಮೇಂಟೈನ್ ಒಂದು ಈಗ ಅಡಿಕೆ ಅಂದ್ರೆ ರೇಟ್ ಜಾಸ್ತಿ ಕಡಿಮೆ ಐತ ಮಡಿಕೊಂಡು ಮಾರ್ಬೋದು ತೆಂಗು ರೇಟ್ ಜಾಸ್ತಿ ಕಡಿಮೆ ಇತ್ತ ಮಡಿಕೊಂಡು ಮಾರ್ಬೋದು ಆ ಉದ್ದೇಶಕ್ಕೋಸ್ಕರ ನಾವು ಅಡಿಕೆ ತೆಂಗು ಹೋದ್ವಿ ಮತ್ತೆ ಸಿಬಿಐ ಕನಿಷ್ಠ ಪಕ್ಷ ನಾವು ಒಂದು ರೋಡ್ ಹತ್ತಲ್ಲಿ ಕೂತು ನಾವ್ಯಾದ್ರು ಮಾರ್ಕ್ ಅಂದ್ರೂ ಕೂಡ ನಾವು ಜೀವನ ನಡೆಸ್ಕೋಬಹುದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಓಕೆ ಇದ್ ಓಕೆ ಮಾರ್ಕೆಟ್ ನೀವು ಈ ರೀತಿ ಹೌದು ಸರ್ ಸಿಬೇಗೆ ನಮ್ಮ ಊರಲ್ಲಿ ಪಕ್ಕ ಮೇಲಾಪುರ ಮೇನ್ ರೋಡ್ ಇದೆ ನಮ್ಮ ಫ್ರೆಂಡ್ ಇದ್ದಾರೆ ಅಂತ ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಾರೆ ಅವರಾದ್ರು ಕೂಡ ಸೇಲ್ ಮಾಡಬಹುದು ಇಲ್ಲ ನಮ್ಮ ಅಣ್ಣ ತಂದಿರ್ ಇದ್ದಾರೆ ಅವರಾದ್ರೂ ಕೂಡ ಇಲ್ಲಿ ಸರ್ ಹೌದು ಅಲ್ಲೆಷ್ಟು ಮಾರ್ಬೋದು ಅಷ್ಟು ಮಾರ್ಬೋದು ಯಾವ್ದಾದ್ರು ಬಿಗ್ ಬಜಾರ್ ಅಂತರ ಮಾರ್ಕೆಟ್ಗೂ ಕೊಡ್ಬೋದು ನೀವು ಈಗ ಮಧ್ಯವರ್ತಿಗಳು ಇದಾರೆ ಸರ್ ಕಾಂಟ್ಯಾಕ್ಟ್ ಇದೆ ಅವ್ರ ಕಡೆಯಿಂದ ಅನ್ಬೇಕಾದ್ರೆ ನಾವು ಮಾಡ್ಬೋದು ಇದಕ್ಕೆ ಮಾರ್ಕೆಟ್ ಇದೆ ಅಲ್ವಾ ಮಾರ್ಕೆಟ್ ಇದೆ ಸರ್ ಮಾರ್ಕೆಟ್ ಇದೆ ಯಾಕಂದ್ರೆ ಈಗ ನಾವೆಲ್ಲ ನೋಡ್ತಿದೀವಿ ನಾನೇ ನಾನೇ ನೋಡಿ ಕೇಳಿದೆ ಒಬ್ರು ಒಂದು ಕೆ ಜಿಗೆ ನೂರ ರೂಪಾಯಿ ಹೇಳಿದ್ರು ಒಬ್ರು ನೂರ ಐವತ್ತು ರೂಪಾಯಿ ಹೇಳಿದ್ರು ಓಕೆ ಸೊ ನಮ್ಗೆ ಕನಿಷ್ಠ ಪಕ್ಷ ಒಂದು ಎಪ್ಪತ್ತು ರೂಪಾಯಿ ಸಿಕ್ಕಿದ್ರು ನಮ್ಗೆ ಲಾಸ್ ಆಗಲ್ಲ ಸರ್ ಒಂದ್ ಗಿಡದಲ್ಲ ಒಂದ್ ಹತ್ತು ಕೆಜಿ ಪ್ರತಿ ವರ್ಷ ಪ್ರತಿ ಆರು ತಿಂಗಳಿಗೆ ಒಂದ್ಸತಿ ಹತ್ತು ಹತ್ತು ಕೆಜಿ ಬಂತು ಅಂದ್ರೆ ನಮ್ಗೆ ಒಂದ್ ಎಪ್ಪತ್ತು ರೂಪಾಯಿ ಸಿಕ್ಕಿದ್ರು ಸರ್ ಹತ್ತು ಕೆಜಿಗೆ ಏಳ್ನೂರು ರೂಪಾಯಿ ಆಯ್ತು ಆ ಏಳ್ನೂರು ಬೇಡ ನಮ್ಗೆ ಹತ್ತು ಕೆಜಿ ಬದಲು ಐದು ಕೆಜಿನ ಸಿಗ್ಲಿ ಸರ್ ಓ ಬಾಳೆ ಹಾರ್ವೆಸ್ಟಿಂಗ್ ಮಾಡಿದಿರಾ ಹ್ಞೂ ಸರ್ ನೀನು ನೋಡೋಣ ಏನಿಲ್ಲಿ ಇದು ಗೋಡಂಬಿ ಸರ್ ಇದು ಗೋಡಂಬಿ ಇದು ವಾಟರ್ ಆಪಲ್ ವಾಟರ್ ಆಪಲ್ ವೈಟ್ ಕಲರ ಹ್ಞೂ ಸರ್ ವೈಟ್ ಕಲರ್ ಸರ್ ನೀನು ಚೆನ್ನಾಗಿ ಬಿಟ್ಟಿದೆಯಲ್ಲ ಅಲ್ಲ ಹ್ಞೂ ಸರ್ ಇದು ನವೆಂಬರ್ ತಿಂಗಳಲ್ಲಿ ಮತ್ತೆ ಬೇಸಿಗೆ ಕಾಲಕ್ಕೆ ಬರೋ ಹ್ಞೂ ಸರ್ ವರ್ಷದಲ್ಲಿ ಎರಡು ಸಾರಿ ಬರುತ್ತೆ ಸರ್ ಇದು ಒಂದು ಹದಿನೈದು ದಿನ ಇಪ್ಪತ್ತು ದಿನದಲ್ಲೇ ಖಾಲಿ ಮಾಡ್ಕೋಬೇಕು ಸರ್ ಇದನ್ನ ಬಿಟ್ರೆ ಅಂತೂ ನಿಮಗೆ ಕಣ್ತುಂಬ ಹಬ್ಬ ಹೌದು ಸರ್ ಏನೋ ಬಾಯಿ ತುಂಬ ಹಣ್ಣು ಅಷ್ಟು ಬಿಡುತ್ತಿದ್ದು ಅಂದ್ರೆ ಬೇಗ ಬಾಳ ಬಹಳ ಶಾರ್ಟ್ ಪೀರಿಯಡ್ ಅಲ್ಲಿ ಇದನ್ನ ಯಾವಾಗ ಹಾಕಿದ್ದು ಯಾವಾಗ ಸರ್ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಾಕಿದ್ದು ಏಳಿಗೆ ಎರಡು ಎರಡು ವರ್ಷದಿಂದ ಇಳಿಕ ಕೊಡ್ತಾ ಇದೆ ಮೂರು ವರ್ಷಕ್ಕೆಲ್ಲ ಶುರು ಆಗಿದೆ ಸರ್ ಆಯ್ತಾ ಶುರು ಆಗಿದೆ ಸರ್ ಓಕೆ ಸರ್ ಇದು ನಮ್ಮ ಊರಲ್ಲೇ ಬೇರೆ ಹೊರಗಡೆ ತಗೊಂಡಿದ್ ನಮ್ಮ ಊರಲ್ಲೇ ಎರಡು ತರ್ಸಿದೆ ತರಿಸಿದೆ ಎರಡು ಗೆ ನಾವು ಹೇಳದ್ವಲ್ಲ ಇಂದು ಲೀಟರ್ ನೀರ್ಗೆ ಒಂದು ಟ್ರೈ ಕೊಡೋ ಸುಡ ಮನಸ್ಸು ಮತ್ತೆ ಅಜಾಜ್ ಪಿರಲಿ ಮತ್ತೆ ಹತ್ತ ಬೆಲ್ಲ ಮತ್ತೆ ಎರಡು ಕೆಜಿ ಕಡಲೆ ಇಟ್ಟು ಅದನ್ನ ಮಿಶ್ರಣ ಮತ್ತೆ ಹತ್ತು ಲೀಟರ್ ಗಂಜುಳ ನಾಡಸುದು ಗಂಜುಳ ತರಿಸಿ ಅದನ್ನ ಮಿಶ್ರಣ ಮಾಡಿ ಹತ್ತು ದಿನ ಕೊಳೆ ಹಾಕದ್ಮೇಲೆ ಅದನ್ನ ಎಲ್ಲಾ ನೀರ್ನ ಏನದು ದ್ರವಣ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಮತ್ತೆ ಹಾಕಿ ಮತ್ತೆ ಮಲ್ಸಿ ಮಾಡೋದ್ರಿಂದ ಅದ್ರದ್ದು ಇನ್ನೂ ರಿಚ್ ಆಗುತ್ತೆ ಅದರದ್ದು ಓಕೆ ಅನ್ನೋ ಉದ್ದೇಶಕ್ಕೆ ಇದು ಮಾಡಿದ್ವಿ ಸರ್ ಇಷ್ಟು ಎಷ್ಟು ಟೈಮ್ಗೆ ಸಿಗುತ್ತೆ ನಿಮಗೆ ಯಾವ್ಯಾವ ಅಂತರದಲ್ಲಿ ಸಿಗುತ್ತೆ ಇಷ್ಟು ಯಾವುದು ಸರ್ ಬಾಳೆ ಸರ್ ಇದು ಬಾಳೆ ನಾನು ಮಾರ್ಚ್ ಹದಿನೈದರಲ್ಲಿ ಹಾಕಿದ್ದು ಇವಾಗ ಸರ್ ಜನವರಿ ಎಂಟು ನಾವು ಪೈರ್ ತಂದು ಹಾಕ್ಸಿದ್ದಂಥದ್ದು ಫಸ್ಟ್ ಕಟಿಂಗ್ ಮಾಡಿಸಿದೀವಿ ಸರ್ ಫಸ್ಟ್ ಕಟಿಂಗು ಫಸ್ಟ್ ಬಾಳೆ ಇದು ಫಸ್ಟ್ ಬಾಳೆ ಫಸ್ಟ್ ಕಟಿಂಗ್ ಸರ್ ಇದು ಓಕೆ ಓಕೆ ಎಷ್ಟು ಇದು ಸಿಕ್ಕಿದೆ ಸರ್ ಇವಾಗ ಒಂದು ಇದೆ ಸರ್ ಇವತ್ತು ಅರವತ್ತೊಂದು ಗೊನೆ ಸಿಕ್ಕಿದೆ ಓಕೆ ಒಟ್ಟು ಸಾವಿರದ ಇನ್ನೂರು ಹಾಕಿದ್ದು ಇನ್ನು ನೆಕ್ಸ್ಟ್ ಕಟ್ ಯಾವಾಗ ಪ್ಲಾನ್ ಮಾಡಿದಿರಿ ಸರ್ ನೆಕ್ಸ್ಟ್ ಇನ್ನೊಂದು ಹದಿನೈದು ದಿನಕ್ಕೆ ಇನ್ನೊಂದು ಹತ್ತು ಹತ್ತು ದಿನಕ್ಕೆ ಪಾ ಸಿಗುತ್ತೆ ಸರ್ ಸಿಗುತ್ತೆ ಹತ್ತು ದಿನಕ್ಕೆಲ್ಲ ಸಿಗುತ್ತೆ ಓಕೆ ಬನ್ನಿ ಸರ್ ಬನ್ನಿ ಎಷ್ಟು ವೆರೈಟಿ ಬಾಳೆ ಇದೆ ಸರ್ ಒಂದೇ ಸರ್ ಏಲಕ್ಕಿ ಒಂದೇ ಸರ್ ನಾವು ಹಾಕೊಂಡ್ರದ್ದು ಹ್ಮ್ ಹ್ಮ್ ಓಕೆ ಸರ್ ಈಗ ಬಾಳೆ ಅದೇನಪ್ಪ ಅಂತಂದ್ರೆ ಸ್ವಲ್ಪ ಎಲ್ಲ ರೋಗ ಉಲ್ಟಾಗಿದೆ ಆಗಿದೆ ಏನಕ್ಕೆ ಅಂತಂದ್ರೆ ನಾವು ಹಿಂದೆ ಈ ಸೀನ್ ಸಿಬಿ ಹಾಕಿದ್ವಿ ಓಕೆ ಬಿ ಹಾಕಿದ ಟೈಮಲ್ಲಿ ನಾವು ಮೊದಲು ಅದಕ್ಕೂ ಮುಂಚೆ ಬಾಳೆ ಹಾಕಿದ್ವಿ ನಾನು ಮಣ್ಣು ನೋಡ್ದೆ ಅಂತ ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಮಣ್ಣು ನೋಡಿಸ್ತೇನೆ ಅಂತ ಹೇಳಿದೆ ಏನಂತ ಏನಕ್ಕೆ ಯಾವ ಉದ್ದೇಶ ಅಂತಂದ್ರೆ ಈ ಸ್ಟಾರ್ಟಿಂಗ್ ನಾವು ತೋಟ ಮಾಡಿದ್ಮೇಲೆ ಮಣ್ಣು ನೋಡ್ಸಕ್ ಆಗಲ್ಲ ಮಣ್ಣು ಇರೋ ಇತ್ತಲ್ಲ ಸ್ವಲ್ಪ ವಸ್ತಿ ಇದ್ರೆ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ಮಣ್ಣು ಹಾಕ್ತೇನೆ ನನಗೆ ಗೊತ್ತಾಗ್ಲಿಲ್ಲ ನಾವು ಮೊದ್ಲು ಎಲೆ ಹಾಕಿರೋದ್ರಿಂದ ಅಲ್ಲಿಂದ ನಮಗೆ ವಿಲ್ಟ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಸರ್ ಎಲ್ಲೆಲ್ಲಿ ಮಣ್ಣು ಒಡ್ಸಿದ್ದೀನಿ ಅಲ್ಲೆಲ್ಲ ಸ್ವಲ್ಪ ವಿಲ್ಟ್ ಆಗಿದೆ ಸರ್ ಓಕೆ ಬಟ್ ನಾವು ಬಾಳೆ ಹಾಕಿದ ಉದ್ದೇಶ ನಮ್ಗೆ ಅಡಿಕೆಗೆ ಮತ್ತೆ ತೆಂಗಿಗೆ ಸ್ವಲ್ಪ ನಿರಳಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಬಾಳೆ ಹಾಕೊಂಡಿದ್ದು ಸರ್ ಓಕೆ ಸರ್ ಓಕೆ ಏನೋ ಟ್ರೆಂಚ್ ಒಡ್ಸಿದ್ರು ಹ್ಞೂ ಸರ್ ಈಗ ಹಿಂಗೆ ಒಡ್ಸಿದ್ರಿ ಟ್ರೆಂಚು ಸರ್ ಇದು ಲೇಬರ್ ಕೈಲೇ ಮಾಡ್ಸಿರೋಂಥದ್ದು ಸರ್ ಲೇಬರ್ ಕೆಲ್ ತಗ್ಸಿದ್ರು ಹ್ಞೂ ಸರ್ ಇದು ಮಳೆ ನೀರು ಬಂದಾಗ ನಿಂತ್ಕೊಳದು ಬೇಡ ಹೋಗ್ಲಿ ಏನೋ ಉದ್ದೇಶಕ್ಕೋಸ್ಕರ ಕೆಳಗಡೆ ಹೋಗ್ಲಿ ಅಂದ್ಬಿಟ್ಟು ಎಷ್ಟು ಅಡಿ ಆಳ ಎಸ್ಟ್ ಡಿ ಅಂತ ಸರ್ ಇದು ಒಂದು ಅಡಿ ಆಳ ಒಂದು ಒಂದೂವರೆ ಅಡಿ ಒಂದೂವರೆ ಅಡಿ ಆಳ ಒಂದು ಅಡಿ ಅಗಲ ಬರುತ್ತೆ ಸರ್ ಓಕೆ ಎಷ್ಟಿದೆ ಟ್ರೆಂಚು ಟೋಟಲ್ ಟೋಟಲ್ಲಿ ಸರ್ ಟೋಟಲ್ ಈಗ ಪ್ರತಿ ಮೂವತ್ತೆರಡು ಅಡಿಗೊಂದು ಟ್ರಂಚ್ ಓಡ್ಸಿದೀವಿ ಮುಂದಿನ ದಿನಗಳಲ್ಲಿ ಪ್ರತಿ ಹದಿನೆಂಟು ಅಡಿಗೊ ಟ್ರಂಚ್ ಓಡ್ಸ್ಕೊಳಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಅಲ್ಲ ಈ ಒಂದು ಭೂಮಿ ಹೇಗೆ ನೀರು ಹಿಡ್ಕೊಳ್ಳುತ್ತಾ ಇಲ್ಲ ನೀರು ಇಡ್ ಹಿಡ್ಕೊಳ್ಳುತ್ತೆ ಸರ್ ನೀರು ನೀರು ಹಿಡ್ಕೊಳ್ಳುತ್ತೆ ಇಟ್ಕೊಳ್ಳುತ್ತೆ ಹಿಡ್ಕೊಳ್ಳುತ್ತೆ ಟ್ರಂಚ್ ಅವಶ್ಯಕತೆ ಇತ್ತಾ ಸರ್ ಟ್ರಂಚ್ ಏನಕ್ಕೆ ಅಂತಂದರೆ ಹೆಚ್ಚಿಗೆ ಮಳೆ ಈಗ ನಮಗೆ ಆಗಸ್ಟ್ ಆಗಸ್ಟ್ ಮತ್ತು ಅಕ್ಟೋಬರಲ್ಲೂ ತುಂಬ ಮಳೆ ಆಗುತ್ತೆ ಆವಾಗ ನೀರು ನಿಲ್ಬಿಟ್ರೆ ಏನೋ ಹಣ್ಣಿನ ಮರಗಳು ಹಾಕೋದ್ರಿಂದ ಮುಂದಿನ ದಿನಗಳಲ್ಲಿ ಹಣ್ಣಿನ ಮರಗಳು ಹಾಕೋದ್ರಿಂದ ಒಂದು ವಾರ ಏನಾರು ನೀರು ನಿಂತೂ ಹಣ್ಣಿನ ಮರಗಳು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀರು ನಿಲ್ಲದ್ ಬೇಡ ಅಡಿಕೆಗೂ ನೀರು ನಿಲ್ಲದ ಬೇಡ ಯಾವ್ದಕ್ಕೂ ನೀರು ನಿಲ್ಲದ ಬೇಡ ಬೇಕಾರೆ ಡ್ರೈ ನಮ್ಗೆ ನೀರು ಯಥಚ್ಛವಾಗಿದೆ ನಮ್ಮ ಬೋರ್ವೆ ನಾವು ದಿನ ಆರು ಅವರ್ ಕರೆಂಟ್ ಇದ್ರೂ ನಮ್ಗೆ ಎರಡು ಅವರ್ ಹೊಡೆದ್ರೆ ಸಾಕು ಆದ್ರಿಂದ ನಮ್ಗೆ ನೀರೇ ಬೇಡ ಎಷ್ಟು ನೀರು ಬಂದರೂ ಔಟ್ಸೈಡ್ ಮಳೆ ನೀರು ಏನೇ ಬಂದರೂ ಅದು ಆಚೆ ಕಡೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೆಂಗ್ ಬಿಡ್ತೀರಿ ನೀರು ವಾರಕ್ಕೆ ಎಷ್ಟು ಸಲ ಸೊ ಡ್ರಿಪ್ ಅಲ್ಲಿ ಏನಾದ್ರು ಆ ತರ ವಾರಕ್ಕೆ ಮೇಲ್ಗಡೆ ಸಿಹಿ ಹಾಕಿದೀವಲ್ಲ ಅದು ಸ್ವಲ್ಪ ದಡ ಇದೆ ಅದಕ್ಕೆ ನಾವು ಎರಡು ದಿನಕ್ಕೂ ಎರಡು ದಿನ ಬಿಟ್ರೆ ಒಂದಿನ ಬ್ರೇಕ್ ಕೊಡ್ತೀವಿ ಬಟ್ ಇಲ್ಲಿ ಸ್ವಲ್ಪ ಭೂಮಿ ತನುವಾಗಿರೋದ್ರಿಂದ ನಮ್ಗೆ ಈಗ ಮಳೆ ಮಳೆ ಹೋದ್ಮೇಲೆ ಹದಿನೈದು ದಿವಸ ನಾವು ಬಿಟ್ಟಿರ್ಲಿಲ್ಲ ಬಟ್ ಈ ಬ್ಯಾಸ್ಗೆ ಟೈಮಲ್ಲಿ ಏನ್ ಮಾಡ್ತೀವಿ ಅಲ್ಲಿ ಒಂದಿನ ಗ್ಯಾಪ್ ಕೊಟ್ರೆ ಎರಡು ದಿನ ಗ್ಯಾಪ್ ಕೊಡ್ತೀವಿ ಸರ್ ವೀಕ್ಲಿ ಎರಡು ದಿನ ಬಿಡೋದು ಎರಡು ದಿನ ಗ್ಯಾಪ್ ಕೊಡೋದು ಎರಡು ದಿನ ಬಿಡೋದು ಎರಡು ದಿನ ಗ್ಯಾಪ್ ಓಕೆ ಈಗ ನಿಮಗೆ ಈ ತೋಟದಿಂದ ಬಾಳೆಯಿಂದ ಸಿಗ್ತದೆ ಆದಾಯ ಹೌದು ಸರ್ ಇದೆ ಫಸ್ಟ್ ಇದೆ ಇದೆ ಫಸ್ಟ್ ಸರ್ ಬಾಳೆಯಿಂದ ಇದೆ ಫಸ್ಟ್ ಬಾಳೆ ಬಿಟ್ರೆ ಏನೇನಿದೆ ಅಡಿಕೆ ಇದೆ ಸರ್ ಅಡಿಕೆ ಇದೆ ಹಾಂ ತೆಂಗಿದೆ ಮತ್ತೆ ಇದೊಂದು ಪಾತಿಲಿ ಮಾತ್ರ ನಮ್ಮ ಮನೆಗೆ ಬೇಕಾದಂತ ಎಲ್ಲಾ ರೀತಿ ಹಣ್ಣಿನ ಮರಗಳು ಹಾಕೊಂಡಿದ್ದೀನಿ ಸರ್ ಕಿತ್ಲೆ 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 ಹಾಕೊಂಡಿದ್ದೀನಿ ಮತ್ತೆ ಈ ಕಡೆ ಮಾವು ಹಾಕೊಂಡಿದ್ದೀನಿ ಹಾಂ ಆ ಕಡೆ ಒಂದು ಮ ಹಲ್ಸು ಹಾಕೊಂಡಿದ್ದೀನಿ ಓಕೆ ಅದ್ರ ಪಕ್ಕದಲ್ಲಿ ಒಂದು ಮಲೆನೆ ಆಪಲ್ ಅನ್ನ ಆಪಲ್ ಹಾಕೊಂಡಿದ್ದೀನಿ ಹಾಂ ಇದು ಮಾವು ಸರ್ ಇದು ಇದು

ಇಲ್ಲಿ ನುಗ್ಗೆ ಸರ್ ಇಲ್ಲಿ ನೋಡಿ ಸರ್ ನುಗ್ಗೆ ಇಲ್ಲಿ ನುಗ್ಗೆ ನುಗ್ಗೆ ಇಲ್ಲಿ ನುಗ್ಗೆ ಹಾಕಿದ್ರೆ ಉದ್ದೇಶ ಏನು ಅಂತಂದ್ರೆ ನಮ್ಗೆ ಇದ್ರ ನುಗ್ಗೆಯಿಂದ ನುಗ್ಗೆ ಕಾಯಿ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಇದು ಸೊಪ್ಪು ಅಷ್ಟೇ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಮತ್ತೆ ಈ ಸೊಪ್ಪನ್ನ ನಾವು ಪ್ರತಿ ಸಾರಿ ಒಂದ್ ಮೂರ್ ತಿಂಗಳಿಗೂ ಎರಡು ತಿಂಗಳಿಗೂ ತರದು ನಾವು ಕೆಳಗಡೆ ಹಾಕಿದ್ರೆ ಅದರಿಂದ ಗೊಬ್ಬರ ಸಿಗುತ್ತೆ ಈಗ ಈಗ ನಾವು ಪ್ರತಿ ಎರಡು ಗಿಡದ ಮಧ್ಯೆ ನಾವು ಒಂದು ಗ್ಲಿರ್ಸಿಡಿಯ ಮತ್ತೆ ಒಂದು ನುಗ್ಗೆ ಮಾಡ್ಕೊಂಡಿದೀವಿ ಸರ್ ಒಂದು ಗಿಡದಲ್ಲಿ ನನ್ಗೆ ಒಂದು ಐದು ಕೆಜಿ ಸೊಪ್ಪು ಸಿಕ್ತು ಅಂತಂದ್ರೆ ಇಲ್ಲಿ ಒಟ್ಟಾರೆ ಎಂಟು ಗಿಡ ಇದೆ ನನಗೆ ನಾಲ್ಕು ನಾಲ್ಕು ಟನ್ನು ಗೊಬ್ಬರ ನಾಲ್ಕು ಟನ್ನು ಹಸಿರು ಹಸಿರಲ್ಲೇ ಗೊಬ್ಬರ ನಾಲ್ಕು ಟನ್ ಸಿಗುತ್ತೆ ಹೌದು ಆ ಗೊಬ್ಬರಕ್ಕೋಸ್ಕರ ನಾನು ಹಾಕೊಂಡಿದ್ದೆ ಈಗ ನಾವು ತಿಪ್ಪೆ ಗೊಬ್ಬರ ಹೇಳಿದ್ವಲ್ಲ ಸರ್ ಒಂದು ಟ್ರ್ಯಾಕ್ಟ್ರಿಗೆ ಇಲ್ಲಿಗೆ ಬಂದು ಬಿಡ್ಬೇಕು ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಮುಂದೆ ದಿನಗಳು ಇನ್ನೂ ಹೆಚ್ಚಿಗೆ ಆಗುತ್ತೆ ಸೊ ನಾವು ಇನ್ನು ಮುಂದಿನ ದಿನಗಳಲ್ಲಿ ತಿಪ್ಪೆ ಗೊಬ್ಬರನೂ ಕೂಡ ಹಾಕ್ಸೋದು ಬೇಡ ಬರೀ ಹಸಿರೇಲೆ ಗೊಬ್ಬರ ಮತ್ತೆ ಜೀವಾಮೃತ ಅಮೃತ ನಾವು ವ್ಯವಸಾಯ ಮಾಡ್ಬೇಕು ಅನ್ನೋ ಒಂದು ಉದ್ದೇಶನೇ ಇಟ್ಕೊಂಡಿದ್ವಿ ಗೊಬ್ಬರ ಇದೆಯಲ್ಲ ಸರ್ ಇದು ಭೂಮಿಲೆ ಬೆಳೆಯುವಂತ ಗೊಬ್ಬರ ಹೌದು ಸರ್ ಸಿಗುತ್ತೆ ಹೌದು ಹೋಗುತ್ತೆ ಕರ್ಗಿ ಹೌದು ಸರ್ ಈಗ ಇದು ಯಾವ್ದೇ ರೀತಿ ಯಾವ್ದು ಕಾಂಪಿಟೇಷನ್ ಇಲ್ಲ ಸರ್ ಈಗ ಅಡಿಕೆ ಕಾಂಪಿಟೇಷನ್ ಮಾಡಲ್ಲ ಈ ಕಡೆ ಹಣ್ಣು ಗಿಡಗಳ ಕಾಂಪಿಟೇಷನ್ ಮಾಡಲ್ಲ ಇರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಹೌದು ಸರ್ ಯಾಕಂದ್ರೆ ಈಗ ನಾವು ಮೂವತ್ತೆರಡು ಫೈವ್ ಲಿಯರ್ ಏನ್ ಪ್ಲಾನ್ ಮಾಡಿದೀವಿ ಸರ್ ಇದು ಹೆಂಗೊಂದು ಎ ಸಿ ರೂಮ್ ಇದ್ದಂಗೆ ಎ ಸಿ ರೂಮ್ ಲ್ ಏನ್ ಮಾಡ್ತೀವಿ ಹೇಳಿ ನಾವು ಫುಲ್ ಕಂಪ್ಲೀಟ್ ಆಗಿ ನಾವು ರೂಮ್ ಮೇಲೆ ಕ್ಲೋಸ್ ಮೌಟ್ ಎ ಸಿ ಏನ್ ಮಾಡ್ತೀವಿ ಹೌದು ಅಂದ್ರೆ ನಮ್ಗೆ ನೀವ್ ಹೇಳ್ಬೋದು ಇಷ್ಟೊಂದು ಮರಗಳು ಜಾಸ್ತಿ ಆಯ್ತು ತುಂಬಾ ಮರಗಳು ಹೆಚ್ಚಿಗೆ ಆಯಿತು ಹೆಂಗ್ ಗಾಳಿ ಆಡಲ್ಲ ಯಾವ್ದೇ ರೀತಿ ಬೆಳೆಗಳು ಬೆಳೆಯಲ್ಲ ಅಂತ ಹೇಳಿದ್ರಲ್ಲ ಗಾಳಿ ಕೂಡ ಅಂತಂದ್ರೆ ಎ ಸಿ ನಾವ್ ಹೆಂಗ ಒಂದು ಎ ಸಿ ರೂಮಲ್ಲಿ ಎಲ್ಲ ವಿಂಡೋಸ್ ಬ್ಲಾಕ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ನಾವ್ ಎ ಸಿ ಏನ್ ಮಾಡ್ತೀವಿ ನಾವು ವಿಂಡೋಸ್ ಕ್ಲೋಸ್ ಮಾಡ್ಬಿಟ್ಟು ಎ ಸಿ ಏನ್ ಮಾಡ್ತೀವಿ ಎ ಸಿ ಟೈಪ್ ವರ್ಕ್ ಮಾಡುತ್ತೆ ಅಂದ್ರೆ ನನ್ನ ಒಂದು ಅಭಿಪ್ರಾಯ ಸರ್ ಓಕೆ ಈ ಜಾಗ ಏನು ಸರ್ ಇದು ಒಂಬತ್ತೆರಡು ಏನು ಇಲ್ಲ ಸರ್ ಇಲ್ಲಿ ಏನು ಕಾಳಿ ಬಿಟ್ಟಿದೀರಾ ಸೊ ಇದು ಗ್ಯಾಪ್ ಬೇಕಲ್ಲ ಸರ್ ಅಡಿಕೆ ಮರಗಳಿಗೆ ಒಂದು ಅಡಿ ಗ್ಯಾಪ್ ಇದ್ರೆ ಈಗ ಮೇಲ್ಗಡೆ ಅಡಕೆ ಬೆಳೆದಾಗಾದ್ರೆ ಅದು ಎಲೆ ಮೂರಡಿ ಮೂರು ಅಡಿ ಮೂರಡಿ ಬರುತ್ತೆ ಹಂಗು ಮಧ್ಯ ಮೂರಡಿ ಗ್ಯಾಪ್ ಇದ್ರೆ ನಿರಳು ಬರಬೇಕು ಸೂರ್ಯನ ಒಂದು ಬೆಳಕ್ ಬರ್ಬೇಕು ಮತ್ತೆ ಯಾವ್ದೇ ಕಾರಣ ಅತಿ ತುಂಬಾ ಹತ್ರ ಆಗ್ಬಿಟ್ರೆ ಕೆಳಗಡೆ ಬೇರ್ಗಳು ಕೂಡ ಒಂದಕ್ಕೊಂದು ಅಂಟ್ಕತ್ತವೆ ಯಾವ್ದಾದ್ರು ಇಳುವರಿ ಬರಲ್ಲ ಸೊ ನಾವು ಒಂಬತ್ತು ಅಡಿ ಗ್ಯಾಪ್ ಕೊಟ್ಕೊಂಡಿ ಇಲ್ಲಿ ನೀವು ಏನಾದ್ರು ಒಂದು ಕಾಳುಗಳು ಬೆಳೀರಿ ಸೊ ಇಲ್ಲ ಸರ್ ಇಲ್ಲಿ ಎರಡ್ರ ಮಧ್ಯ ಏನ್ ಮಾಡ್ತೀನಿ ಅಂತಂದ್ರೆ ಗ್ಲಿರಿಸಿಡಿ ಹಾಕ್ತೀನಿ ಈಗ ನುಗ್ಗಿ ಹಾಕಿದೀವಲ್ಲ ನಾವು ಸ್ಟಾರ್ಟಿಂಗ್ ಏನ್ ಮಾಡಿದ್ವಿ ನುಗ್ಗಿನ ಎಲ್ಲ ಕಡೆ ಹಾಕಿದೆ ಬಟ್ ಎಲ್ಲ ಕಡೆ ಏನು ಮಾಡೋದು ಉಳುಮೆ ಮಾಡುವಾಗ ಅದು ಹೋಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪ್ಲ್ಯಾನ್ ಏನಂತಂದರೆ ಒಂದೇ ಸರ್ತಿ ನಾವು ಆರ್ಗಾನಿಕ್ ಹೋಗಿಲ್ಲ ನಾವು ಆರ್ಗ್ಯಾನಿಕ್ಕು ಮತ್ತು ಕೆಮಿಕಲು ಕೆಮಿಕಲ್ ಆರ್ಗಾನಿಕ್ ಕಂಪ್ಲೀಟ್ ಆಗಿ ಯಾವಾಗ ನಾವು ಸದೃಢರ ಆದ್ಮೇಲೆ ನಾವು ಸ್ವಲ್ಪ ಸದೃಢ ಈಗ ಮರಗಳೆಲ್ಲ ಸದೃಢವಾಗಿ ಆಯ್ತು ಅಂದ್ಮೇಲೆ ನಾವು ಡೈರೆಕ್ಟ್ ಆಗಿ ಅವಾಗ ಸ್ವಲ್ಪ ನಾವು ಆರ್ಗಾನಿಕ್ ಹೋಗ್ತೀವಿ ತುಂಬಾ ಕಂಪ್ಲೀಟ್ ಆಗಿ ಯಾಕೆ ನಾವು ಸ್ಟಾರ್ಟಿಂಗ್ ಅಲ್ಲೇ ನಾವೇನು ಆರ್ಗಾನಿಕ್ ಹೋಗ್ತಿವಿ ಅಂತಂದ್ರೆ ನಾವೆಲ್ಲ ನಾನು ಗೊತ್ತಿರಂಗೆ ಇಪ್ಪತ್ತು ವರ್ಷಗಳ ಕಂದ ನಾವು ಕಬ್ಬಿತಿವಿ ಕೆಮಿಕಲ್ ಹಾಕಿ ನಾವು ಪ್ರತಿ ಸರಿ ಪ್ರತಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಕೆಮಿಕಲ್ ಗೊಬ್ಬರ ಕೊಟ್ಟಿ ಕೊಟ್ಟು ಕೊಟ್ಟು ಹಾಳಾಗಿದೆ ಈಗ ನಾವು ಹೆಚ್ಚಿಗೆ ಒಂದೇ ಸರಿ ನಾನು ಅಂದಂಗೆ ನನ್ಗೆ ಒಟ್ಟು ಆರವರೆ ಲಕ್ಷ ಬಂಡವಾಳ ಹಾಕಿದೀವಿ ಅಂತಂದ್ರೆ ನಾವೆಲ್ಲ ಆರ್ಗ್ಯಾನಿಕ್ ನಮ್ಕರ್ ಲಕ್ಷ ಬಂಡವಾಳ ಕೊಟ್ಟರೆ ಸರ್ ನಾವು ಮತ್ತೆ ಅದ್ರ ನನಗೆ ಪಿಕಪ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಕರೆಕ್ಟ್ ಕರೆಕ್ಟ್ ನಾ ಒಂದೇ ಸರಿ ನಾವು ಎರಡನ್ನೂ ನಂಬೋದ್ ಬೇಡ ಕೆಮಿಕಲ್ ಇತ್ತು ಇತ್ತು ಆಲ್ರೆಡಿ ನಡೀತಾ ಇತ್ತು ಈಗ ಆರ್ಗ್ಯಾನಿಕ್ ಹೊಸ ನಮ್ಗೆ ಅಭಿಪ್ರಾಯ ಹೊಸ ಒಂದು ಪರಿಚಯ ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ತಿಳಿವಳಿಕೆ ಕಡಿಮೆ ಸೊ ಎರಡು ನೋಡೋವ ಏನಾದ್ರು ವೀಕ್ ಆಯ್ತಾ ಕೆಮಿಕಲ್ ಹಾಕೋದು ವೀಕ್ ಇಲ್ವಾ ಆರ್ಗ್ಯಾನಿಕ್ ಮೂವ್ ಮಾಡೋದನ್ನ ಉದ್ದೇಶಕ್ಕೆ ನಾವು ಅಲ್ಲ ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಆರ್ಗಾನಿಕ್ ಒಂದೇ ಸಲ ಕೈ ಹಿಡಿಯಲ್ಲ ಸರಿ ಸರ್ ಒಂದ್ ಮೂರ್ ನಾಲ್ಕು ವರ್ಷ ನೀವು ಅದರಲ್ಲಿ ಶ್ರಮ ಪಡಿ ಸರಿ ಅದರಿಂದ ಲಾಸ್ ಆದ್ರೂ ಆಗುತ್ತೆ ಖಂಡಿತ ಐದನೇ ವರ್ಷದಿಂದ ನಿಮ್ಗೆ ಪಿಕಪ್ ಆಗೋದು ಸರಿ ಸರ್ ನೀವು ಕೆಮಿಕಲ್ ಅರ್ಧ ಆರ್ಗಾನಿಕ್ ಅರ್ಧ ಆರ್ಗಾನಿಕ್ ಲಾಸ್ ಆದ್ರೆ ನಾನು ಕೆಮಿಕಲ್ ಹಾಕ್ತೀನಿ ಅಂದ್ರೆ ಕೆಮಿಕಲ್ ಅಲ್ಲೇ ಮಾಡ್ತೀನಿ ಅಂದ್ರೆ ನಿಮಗೆ ಚೆನ್ನಾಗಿ ಈಲ್ಡ್ ಬರುತ್ತೆ ಒಂದು ಹತ್ತು ವರ್ಷ ಸರಿ ಅದಾದ್ಮೇಲೆ ಭೂಮಿ ಬಂಜರ್ ಆಗುತ್ತೆ ಆರ್ಗ್ಯಾನಿಕ್ ಅಲ್ಲಿ ಹೋದ್ರೆ ನಾಲ್ಕು ವರ್ಷ ಕಡಿಮೆ ಬರುತ್ತೆ ಐದನೇ ವರ್ಷದಿಂದ ಪಿಕಪ್ ಆಗುತ್ತೆ ಸರಿ ಸರ್ ವರ್ಷ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ ಸರಿ ಸರ್ ಸರಿ ಈಗ ಖಂಡಿತವಾಗ್ಲೂ ಸರ್ ನಾನು ಏನಕ್ಕೆ ನಾನು ಕಂಪ್ಲೀಟ್ ಆಗಿ ಹೋಗಿಲ್ಲ ಅಂತಂದ್ರೆ ಈಗ ನಾನು ನಿಮ್ಗೆ ಹೇಳಿದೆ ನುಗ್ಗೆ ಮರದ್ದು ಮತ್ತೆ ನಾ ಕೆಳಗಡೆ ಎಲ್ಲ ಗ್ಲಿರ್ಸಿ ಆ ಕಡೆ ನೋಡಿ ಗ್ಲರ್ಸಿಡಿಯಂ ಹೊರಗಡೆ ಹಾಕಿದೀನಿ ಪ್ರತಿ ಒಂದು ಗಿಡದಲ್ಲಿ ನನಗೊಂದು ಐದರಿಂದ ಹತ್ತು ಕೆಜಿ ಸೊಪ್ಪು ಪ್ರತಿ ಮೂರು ತಿಂಗಳು ಒಂದ್ಸರಿ ಸಿಗೋ ಬಂಟ ಯಾವಾಗ ನಮ್ಗೆ ಐದರಿಂದ ಹತ್ತು ಕೆಜಿ ಸೊಪ್ಪು ಬರುತ್ತೆ ಅಲ್ಲಿಂದ ಆಚೆಗೆ ನಾವು ಕಂಪ್ಲೀಟ್ ಆಗಿ ನಾವು ವೆರೈಟಿ ವೆರೈಟಿ ಸರ್ ಇದು ಯಾವೆರೈಟಿಟಿ ಅಷ್ಟು ಗೊತ್ತಿಲ್ಲ ನಮ್ಮ ಫ್ರೆಂಡ್ ಅವರು ಇದು ಎಂ ಆರ್ ನರ್ಸರಿ ಎಂ ಆರ್ ನರ್ಸರಿ ಸರ್ ಬಸರುವಾಳು ಮರಿಯಪ್ಪ ಅಂತ ನಮ್ಮ ಫ್ರೆಂಡ್ ನಮ್ಮ ಪರಿಚಯ ಪಣಿರಾಜ್ ನಮಗೆ ನಮ್ಮ ಜೊತೆ ಕೆಲಸ ವರ್ಕ್ ಮಾಡ್ತಿದ್ದಂತವ್ರು ಅವರಿಂದ ಅವ್ರು ನಮ್ಮ ಫ್ರೆಂಡ್ ಅವರಿಂದ ನಮಗೆ ಅವ್ರ ಪರಿಚಯ ಆದರು ಅವ್ರ ಪರಿಚಯ ಆದ್ಮೇಲೆ ಅಡಿಕೆ ಗಿಡ ಮತ್ತೆ ಹಲಸು ಮತ್ತೆ ಪ್ರತಿಯೊಂದು ಮಾವಿನ ಗಿಡಗಳಾಗಿರ್ಬೋದು ಮತ್ತೆ ಸೀಬೆ ಗಿಡ ಇದನ್ನೆಲ್ಲ ನಮಗೆ ರಾಜವರು ಸರ್ ಓಕೆ ಸರ್ ಓಕೆ